पूर्णिमा अध्यक्षरे चुके गुर्तिन प्रश्ने संख्ये 1300 ಅನ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಸಚಿವರಲ್ಲಿ ಸುಧಾಕರ್ ಅವರು ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಒದಗಿಸಲಾಗಿದೆ ಅಧ್ಯಕ್ಷರೇ ಉತ್ತರವನ್ನ ಕೊಟ್ಟಿದ್ದಾರೆ ಆದರೆ ಕಳೆದ ಒಂದು 15-20 ದಿವಸದಿಂದ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ವರ್ಕ್ ಮಾಡ್ತಾ ಇರೋರು ಗುತ್ತಿಗೆ ಆಧಾರದ ಮೇಲೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವರ ಕೆಲವು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಇಲ್ಲಿ ಉತ್ತರದಲ್ಲಿ ಕೊಟ್ಟಿದ್ದಾರೆ ಸದರಿ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರಿಗೆ ವೇತನವನ್ನು ಸರ್ಕಾರದ ಮೂಲಕ ಪಾವತಿಸಲಾಗುತ್ತಿದೆ ಅನ್ನುವಂಥ ಪ್ರಶ್ನೆಗೆ ಹೌದು ಒಂದು ಸೊಸೈಟಿಗೆ ರಾಜ್ಯದಿಂದ ಕೊಟ್ಟು ಜಿಲ್ಲಾ ಸೊಸೈಟಿಗೆ ಕೊಟ್ಟು ಜಿಲ್ಲಾ ಸೊಸೈಟಿಯಿಂದ ಅವರಿಗೆ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿ ಬಟ್ ಅಲ್ಲಿ ವಾಸ್ತವಿಕವಾಗಿ ಜಿಲ್ಲಾ ಸೊಸೈಟಿಯಿಂದ ಕೊಡ್ತಾ ಇಲ್ಲ ಅಲ್ಲಿ ಮತ್ತೆ ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ತರಕಾರಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಟೆಂಡರ್ ಕರೆದು ಕೊಡ್ತಾ ಇದ್ದಾರೆ ನಮಗೆ ಸರಿಯಾಗಿ ಸಂಬಳ ಬರ್ತಾ ಇಲ್ಲ PFESI ಕಟ್ತಾ ಇಲ್ಲ ಅವರು 18200 ರೂಪಾಯಿ ಏನೋ ಸರ್ಕಾರ ಪೇ ಮಾಡ್ತಾ ಇದೆ ಆದರೆ ಅವರಿಗೆ 10,000 8,000 ಮಾತ್ರ ಪೇಮೆಂಟ್ ಸಿಗ್ತಾ ಇದೆ ಅನ್ನುವಂಥ ಆರೋಪಗಳು ತುಂಬ ಬರ್ತಾ ಇದೆ ಕೇಳಿ ಬರ್ತಾ ಇದೆ ಏಕೆಂದರೆ ಅಷ್ಟೊಂದು ಹಣ ಕೂಡ ಬೇರೆ ಬೇರೆ ಏಜೆನ್ಸಿಗಳು ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇರೋದು ಸಚಿವರು ಮತ್ತು ಸರ್ಕಾರದ ಗಮನಕ್ಕೆ ಬಂದಿಲ್ವಾ ನಾವಿಷ್ಟೆಲ್ಲ ಹಣ ಕೊಟ್ಟು ಅದು ಅವ್ರಿಗೆ ತಲುಪ್ತಾ ಇಲ್ಲ ಅಂತಂದರೆ ವರ್ಕ್ ಕೂಡ ಹ್ಯಾಂಪರ್ ಆಗುತ್ತೆ ಮತ್ತು ಅವ್ರಿಗೂ ಕೂಡ ಉದ್ದೇಶ ಸಂಬಳ ಸರಿಯಾಗಿ ಸಿಗ್ತೇ ಇದ್ದರೆ ಅವರು ಕೂಡ ತೃಪ್ತಿಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಆ ಟೆಂಡರ್ ಪ್ರತಿ ವರ್ಷ ಬದಲಾಗ್ತಾ ಇದೆಯಂತೆ ಅಧ್ಯಕ್ಷರೇ ಆ ಬದಲಾಗ್ತಾ ಇರೋದ್ರಿಂದ ಹೊಸದಾಗಿ ಮತ್ತೆ ಪ್ರತಿ ವರ್ಷ ಸೇರ್ಕೊಳ್ಬೇಕವರು ಸೇರ್ಕೊಳ್ಳೋಂಥ ಸಂದರ್ಭದಲ್ಲಿ ಸಾಕಷ್ಟು ಹರಾಸ್ಮೆಂಟ್ ಮಾಡ್ತಾರೆ ಅಂಥೇಳಿ ಎಲ್ಲರೂ ಮನವಿಯನ್ನು ಮಾಡಿದ್ದಾರೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಹಾಗಾಗಿ ಸಚಿವರು ಏನು ಉತ್ತರವನ್ನು ಕೊಡ್ತಾರೆ ಇದಕ್ಕೆ ಅಂತ ನಿಮಗೆ ಆಮೇಲೆ ಕೊಡ್ತೀನಿ ಕೊಡ್ತೀನಿ ಬಂಡೆಪ್ಪ ಅವರು ಕೊಡ್ತೀನಿ ಮಾನ್ಯ ಸಭಾಧ್ಯಕ್ಷರೇ ಇವತ್ತು NHM ನೌಕರರು ಇದು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ನಿಗದಿತವಾಗಿರ್ತಕ್ಕಂಥ ಯೋಜನೆಗೆ ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರ 2% ಅನುಪಾತದಲ್ಲಿ ನಾವು ಅನುದಾನಗಳನ್ನು ಕೊಡುವಂಥದ್ದು ಮತ್ತು ಈ ಕಾರ್ಯಕ್ರಮದ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ರಾಜ್ಯದಲ್ಲಿ ತರುವಂಥದ್ದು ಅನೇಕ ವರ್ಷಗಳಿಂದ ನಡ್ಕೊಂಡು ಬಂದಿದೆ ಇದು ಕಾಂಟ್ರ್ಯಾಕ್ಟ್ ಆಗಿರೋದ್ರಿಂದ ಒಟ್ಟು ನಮಗೆ ಸುಮಾರು 30-31 ಸಾವಿರ ನೌಕರರ ಅಗತ್ಯತೆ ಇದೆ ಅದರಲ್ಲಿ ಇವತ್ತು ನಾವು ಸುಮಾರು 25,036 ಜನ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ನೇರವಾಗಿ ಸರ್ಕಾರದಿಂದ ಗುತ್ತಿಗೆ ಅಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವರು 21,542 ಸ್ಟಾಫ್ ಇದ್ದಾರೆ ಹೊರಗುತ್ತಿಗೆಯಲ್ಲಿರ್ತಕ್ಕಂಥದ್ದು 3,494 ಈಗಾಗಲೇ ನಾನು ಈ ಒಂದು ಸಂಘ ಸಂಸ್ಥೆಯವರ ಜೊತೆಗೆ ಇವರ ಒಂದು ಪದಾಧಿಕಾರಿಗಳ ಜೊತೆಗೆ ಕೆಲವು ಸುತ್ತಿನ ಮಾತುಕತೆಗಳನ್ನು ಮಾಡಿದ್ದೇವೆ ಅವರ ಅನೇಕ ಬೇಡಿಕೆಗಳೇನಿತ್ತು ಅದರಲ್ಲಿ ರಾಜ್ಯ ಸರ್ಕಾರ ಏನೆಲ್ಲ ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯ ಆಗ್ತದೆ ಅವರ ಡಿಮ್ಯಾಂಡ್ಸ್ ಏನಿತ್ತು ಅದನ್ನೆಲ್ಲ ಕೂಡ ನಾವು ಭಾಳಷ್ಟು ಇವತ್ತು ನಾವು ಜಾರಿಗೆ ತಂದಿದ್ದೇವೆ ಇವತ್ತು ರಜೆ ಇತ್ತು ಕಡ್ಡಾಯ ರಜೆ ಕೊಡುವಂಥದ್ದು ಮತ್ತು ಮೆಟರ್ನಲ್ ಲೀವ್ ಇತ್ತು ಅದನ್ನು ಮಾಡಿದ್ದೇವೆ ಮತ್ತು ಜಿಲ್ಲೆಯಲ್ಲೇ 1 ಬಾರಿ ಅವರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಇಂಟರ್ ಡಿಸ್ಟ್ರಿಕ್ಟ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬೇಡಿಕೆಯನ್ನು ಇಟ್ಟಿದ್ದರು ಅದನ್ನು ಮಾಡಿಕೊಟ್ಟಿದ್ದೇವೆ ಅಂತಿಮವಾಗಿ ಅವರು ಕೇಳುವಂಥದ್ದು ಅವರ ವೇತನದಲ್ಲಿ ಹೆಚ್ಚು ಮಾಡಬೇಕು ಅಂತೇಳಿ 15%ವರೆಗೂ ಕೂಡ ಅವರು ಕೇಳಿದರು ಆ 15% ವೇತನ ಹೆಚ್ಚು ಮಾಡಲಿಕ್ಕೆ ಈಗಾಗಲೇ ಆರ್ಥಿಕ ಇಲಾಖೆಯವರಿಗೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಸೂಚನೆಯನ್ನು ಕೊಟ್ಟಿದ್ದಾರೆ ಬಹುಶಃ 1-2 ದಿವಸದಲ್ಲೇ ಆ ಆದೇಶ ಕೂಡ ಹೊರಗಡೆ ಬಂದು 15% ವೇತನ ಹೆಚ್ಚಾಗ್ತದೆ ಮತ್ತು ಭಾಳ ಮುಖ್ಯವಾಗಿ ಅವರು ಇನ್ನೊಂದು ಬೇಡಿಕೆ ಏನಿದೆ ಅಂತಂದರೆ ಗುತ್ತಿಗೆ ಆಧಾರದಲ್ಲಿ ನೇಮಕ ಆಗಿರ್ತಕ್ಕಂಥವರನ್ನು ಕಾಯಂ ನೌಕರರಾಗಿ ನೀವು ಮಾಡಬೇಕು ಅಂತ ಹೇಳಿದ್ದಾರೆ ಇದು ಕೇವಲ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಮಾತ್ರ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇಲ್ಲ ಎಲ್ಲ ಇಲಾಖೆಗಳಲ್ಲಿ ಕೂಡ ಹೊರಗುತ್ತಿಗೆ ಗುತ್ತಿಗೆ ವ್ಯವಸ್ಥೆ ಅನೇಕ ವರ್ಷಗಳಿಂದ ಇದೆ ಅದರಲ್ಲೂ ಕೂಡ ಆರೋಗ್ಯ ಇಲಾಖೆಯ NHM ನೌಕರರು ರಾಷ್ಟ್ರೀಯ ಆರೋಗ್ಯ ಯೋಜನೆಯ ಕೆಲವು ನಿರ್ದಿಷ್ಟ ಕಾರ್ಯಕ್ರಮಗಳು ಇರೋವರೆಗೂ ಕೂಡ ಈ ಒಂದು ಪದ್ಧತಿ ಈ ಒಂದು ವ್ಯವಸ್ಥೆ ಇರುತ್ತೆ
ಹಾಗಾಗಿ ಇವರನ್ನ ಕಾಯಂ ಮಾಡುವಂತ ಪ್ರಸ್ತಾವನೆ ಸರ್ಕಾರದ ಮುಂದೆ ಇಲ್ಲ. ಇದು ಮಾಡಲಿಕ್ಕೂ ಕೂಡ ಕಷ್ಟ ಆಗ್ತದೆ. ಆದರೆ ಇಲ್ಲಿವರೆಗೂ ಕೂಡ ನೇಮಕ ಆದಂತ ಇವತ್ತು ಎಂಪ್ಲಾಯೀಸ್ ಅಲ್ಲಿ ಒಬ್ಬೇ ಒಬ್ಬರನ್ನು ಕೂಡ ನಾವು ಯಾವುದೇ ಕಾರಣಕ್ಕೆ ಕಾರಣ ಇಲ್ಲದೆ ಯಾರನ್ನು ಕೂಡ ತೆಗೆದಾಕುವಂತ ಪ್ರಕ್ರಿಯೆ ನಡೆದಿಲ್ಲ ಇಲ್ಲಿವರೆಗೂ ರಾಜ್ಯ ಸರ್ಕಾರ. ಓಕೆ, ಕುಮಯನ್ ಬಂಡೆಪ್ಪ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ಮಂತ್ರಿಗಳೇನು ಉತ್ತರ ಕೇಳಿದೆ ಸಿಸ್ಟ್ರು ಪೂರ್ಣಿಮಾ, ಒಳ್ಳೆಯ ಕ್ವಶನ್ ಕೇಳಿದ್ದಾರೆ. ಈಗ ಅದಕ್ಕೆ ಪೂರ್ವವಾಗಿ ಈಗ ಸರ್ಕಾರನಲ್ಲಿ ಮುಂದೆ ಇಲ್ಲ ಪ್ರಸ್ತಾವನೆ ಅಂತ. ಈಗ ನಾವು ಎಲ್ಲ ಅವ್ರ ಪರವಾಗಿ ನಾವು ನಿಮಗೆ ಪರ್ಮನೆಂಟ್ ಮಾಡೋಕ್ಕೆ ಪ್ರಸ್ತಾವನೆ ಇಡ್ಲತ್ತೀವಿ. ಇದು ಬರೇ ನಮ್ಮ ರಾಜ್ಯದಲ್ಲಿ ಒಂದೇ ಅಲ್ಲ ಅಧ್ಯಕ್ಷರೇ, NHM ನಲ್ಲಿ ಏನು ಕೆಲಸ ಮಾಡ್ತಾ ಇದಾರಲ್ಲ ಅವರು ಭಾಳ ದಕ್ಷೆಯಿಂದ ಈವನ್ ಕೋವಿಡ್ನಲ್ಲಿ ಅದರಲ್ಲಿ ಇದರಲ್ಲಿ ಭಾಳ ಒಳ್ಳೆ ನಿರ್ವಹಣೆ ಮಾಡಿದ್ದಾರೆ. ಅವರು ಎಷ್ಟು ರೆಗ್ಯುಲರ್ ಸ್ಟಾಫ್ ಕೆಲಸ ಮಾಡ್ತದೋ ಅಷ್ಟೇ NHM ನವ್ರು ಕೆಲಸ ಮಾಡ್ತಾರೆ. ಅದು ಬಿಟ್ಟು ಈಗ ಅವರು ಇವ್ರು ಹೇಳಿದ್ರು ಅವರಿಗೆ ಸ್ವಲ್ಪ 15% ಸ್ಯಾಲ್ರಿ ಹೈಕು, ಅದು ಎಲ್ಲ ಅಲ್ಲ. ಈಗ 15-20 ವರ್ಷ ಹಿಡಿದು ಸೇಮ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾವ್ರೆ ಅವರು. ಈಗ ಹಾಂ 20 ವರ್ಷ ಹಿಡಿದು 10 ವರ್ಷ ಮೇಲ್ಪಟ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ 25,000-26,000 ಈಗ ಬರುತ್ತೆ ವೇತನ. ಅದೇ ಈಗ ಬೇರೆ ರಾಜ್ಯಗಳು ಮಣಿಪುರ, ಒಡಿಶಾ, ರಾಜಸ್ಥಾನ, ಪಂಜಾಬ್, ಹಿಮಾಚಲ ಪ್ರದೇಶ ಅವ್ರಿಗೆಲ್ಲರಿಗೆ ಪರ್ಮನೆಂಟ್ ಮಾಡಿದ್ದಾರೆ. ನೀವು ಬೇಕಾದ್ರೆ ಅಲ್ಲಿಂದ ತರ್ಸ್ಕೋರಿ ಆ ಸರ್ಕಾರಗಳು ಯಾವ ತರ ಮಾಡಿದಾವ ಅಂತೇಳಿ. ಓಕೆ, ಈಗ ಕೊನೆಯದಾಗಿ ಅವ್ರಿಗೆ 30,000 ಜನರಿಗೆ ಪರ್ಮನೆಂಟ್ ಮಾಡ್ಬೇಕು, ಒಳ್ಳೆ ಹೆಗ್ಗಳಿಕೆ ತಗೋಬೇಕು ಅಂತೇಳಿ ಮಾನ್ಯ ಮಂತ್ರಿಗಳಿಗೆ ನಾ ಹೇಳ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಆರೋಗ್ಯ ಸಚಿವರು ನಾನು ಕ್ರಮವನ್ನು ಕೈಗೊಂಡಿದ್ದೀನಿ ಅಂತಕ್ಕಂಥದ್ದು ಸ್ವಾಗತ. ಎರಡು ವಿಚಾರ ನಾನು ಆರೋಗ್ಯ ಸಚಿವರು ನಾನು ವಿನಂತಿ ಮಾಡ್ಕೊಳೋದು, ಈ ಹೊರಗುತ್ತಿಗೆ ಆಧಾರದ ಮೇಲೆ ಇರ್ತಕ್ಕಂಥದ್ದು ಮತ್ತು ಗುತ್ತಿಗೆ ಆಧಾರದ ಮೇಲೆ ಇರ್ತಕ್ಕಂಥದ್ದು ಏನಿದ್ದಾವೆ, ಅವರಿಗೆ ಏಜೆನ್ಸೀಸ್ಗಳನ್ನ ನಾವೇನು ಫಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಆ ಏಜೆನ್ಸೀಸ್ಗಳು ಇವ್ರು ಯಾರ್ದು ಕೂಡ PF ನ ಮತ್ತೊಂದನ್ನ ಯಾವುದು ಕೂಡ ಮಾಡೋದೇ ಇಲ್ಲ. ಇಯರ್ಸ್ ಟುಗೆದರ್, ಮಂತ್ಸ್ ಟುಗೆದರ್ ಅವರಿಗೆ ಅದು ಡಿಡಕ್ಷನ್ಸ್ ಏನಿದೆ ಆಗೋದೇ ಇಲ್ಲ. ಮತ್ತು ಅವರಿಗೆ ಸ್ಯಾಲ್ರಿ ಏನು ನೀವು ಇಲ್ಲಿಂದ ಕಳಿಸ್ಕೊಡ್ತೀರಿ ಅವರಿಗೆ ಕರೆಕ್ಟ್ ಟೈಮಿಗೆ ಕೊಡೋದೇ ಇಲ್ಲ. ಅದರಲ್ಲಿ ಭಾಳಷ್ಟು ಹತ್ರ ಏನು ಮಾಡಿದ್ದಾರೆ ಅಂದರೆ ಇಷ್ಟೊಂದು ಬೇಜಾರಾಗುತ್ತೆ ಅಂದರೆ ಅರ್ಧ ಕೊಡ್ತಾರೆ, ಮುಕ್ಕಾಲು ಕೊಡ್ತಾರೆ, ಈ ಥರ ಎಲ್ಲ ಸಮಸ್ಯೆಗಳಿದ್ದಾವೆ ಅವರಿಗೆ. ಹಾಗಾಗಿ ನೀವೇನು ಸಂಬಳ ಕೊಡಬೇಕು ಅಂತ ಇದ್ದೀರಿ ಅದನ್ನು ಡೈರೆಕ್ಟ್ ಅವ್ರ ಅಕೌಂಟಿಗೇ ಪೇಮೆಂಟ್ ಮಾಡಿಬಿಡಿ, ಅವ್ರ ಅಕೌಂಟಿಗೆ ಮಾಡಿಬಿಡಿ. ಮತ್ತು ಈ PFನ ಇವ್ರನ್ನ ನೀವು ಡಿಟೆಕ್ಟ್ ಮಾಡ್ತಕ್ಕಂಥದ್ದು ಏನಿದೆ ಇದನ್ನು ಮಾಡಿ, ಔಟ್ ಸೋರ್ಸಿಂಗ್ ಏಜೆನ್ಸಿಗೆ ನೀವು ಏನು ಕೊಡಬೇಕು ಅಂತ ಇದ್ದೀರಿ ಅವ್ರ ವರ್ಕಿಗೆ ಅಷ್ಟು ಮಾತ್ರ ಅವ್ರಿಗೆ ಕೊಡತಕ್ಕಂಥ ಕೆಲಸ ಮಾಡಿದರೆ ನಿಮ್ಮ ಇಲಾಖೆ ಏನಾಗುತ್ತೆ ಬಹಳ ಸುಲಲಿತವಾಗಿ ನಡೆಯೋದಕ್ಕೆ ಇದು ಸಾರ್ಥಕ ಆಗುತ್ತೆ ಅನ್ನೋದು ನನ್ನ. ಈಗಾಗಲೇ ಪ್ರಾರಂಭದಲ್ಲಿ ಹೇಳಿದಂಗೆ ಮಾನ್ಯ ಸಭಾಧ್ಯಕ್ಷರೇ, 90%ಗೂ ಗುತ್ತಿಗೆ ನೇರವಾಗಿ ಸರ್ಕಾರದಿಂದಾನೇ ಆಗಿದೆ. 21,000 ವರ್ಕರ್ಸ್ಗೆ ನೇರವಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ಥ್ರೂ ಡಿಸ್ಟ್ರಿಕ್ಟ್ ಹೆಲ್ತ್ ಸೊಸೈಟಿಯಿಂದ ಅವರಿಗೆ ವೇತನ ಹೋಗುತ್ತೆ. ಆದರೆ ಇನ್ನು 3,500 ಸಿಬ್ಬಂದಿ ಏನಿದ್ದಾರೆ ಇವರಿಗೆ ಔಟ್ಸೋರ್ಸ್ ಏಜೆನ್ಸಿ ಮೂಲಕ ಹೋಗುತ್ತೆ. ಅವ್ರ ಮೇಲೆ ನಾವು ನಿಗಾ ಇಡುವಂಥದ್ದು ಆಗ್ತದೆ. ಮುಂದಿನ ದಿನಗಳಲ್ಲಿ ಬೇಕಿದ್ರೆ ನಾವು ಅವರನ್ನು ಕೂಡ ನೇರವಾಗಿ ಗುತ್ತಿಗೆ ನಮ್ಮ ಸರ್ಕಾರದಿಂದಾನೇ ಅವ್ರಿಗೆ ವೇತನ ಕೊಡಲಿಕ್ಕೆ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ. ಡಿಸ್ಟ್ರಿಕ್ಟ್ ಅಲ್ಲಿ ನೀವೇನು ಗುತ್ತಿಗೆದ ಆಧಾರದ ಮೇಲೆ ನೀವು ಮಾಡಿದ್ದೀರಲ್ಲ, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲೂ ಕೂಡ ಈ ಪ್ರಾಬ್ಲಮ್ ಇದೆ. ಡಿಸ್ಟ್ರಿಕ್ಟ್ ಲೆವೆಲ್ ನಿಮ್ಮ ಅಕೌಂಟ್ ಏನಿದೆ ಅಲ್ಲೂ ಕೂಡ ನೀವು ಡೈರೆಕ್ಟ್ ಆಗಿ ಸೊಸೈಟೀಸ್ ಏನ ಹೇಳೋದು. ಬಟ್ ಸಮಸ್ಯೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಅಲ್ಲಿ ನಮ್ಮ ತಾಲೂಕಾ ಮಟ್ಟದಲ್ಲಿ ವರ್ಕರ್ಸ್ ತುಂಬಾ ಸಫರ್ ಆಗ್ತಾ ಇದಾರೆ ಈ ವಿಚಾರದಲ್ಲಿ. NHM ಜೊತೆಗೆ ಈಗ ಡಿ ಗ್ರೂಪ್ ಅಂತ ತಗೊಂಡಿದ್ದೀವಲ್ಲ ಅವ್ರದ್ದು ಇದೇ ಪರಿಸ್ಥಿತಿ ಆಗಿದೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ. ಆ ಏಜೆನ್ಸಿಯವನು ಕೊನೆ 3 ತಿಂಗಳು ಕೊಡಲ್ಲ, ಅದಾದಮೇಲೆ ಈಗ ನೋಡಿ ನಮ್ಮ ತಾಲೂಕಲ್ಲೂ ಆಲೆ 4 ತಿಂಗಳಿಂದ ಅವ್ರಿಗೆ ಸಂಬಳ ಆಗಿಲ್ಲ. ಅದರಿಂದ ದಯವಿಟ್ಟು ಇದ್ರ ಕಡೆ ಗಮನ ಹರಿಸಿ, ಇಲ್ಲ ಅವ್ರ ಪಾಪಕ್ಕೆ ನಾವು ಕೊಡೋದೇ ಸ್ಯಾಲ್ರಿ ಕಮ್ಮಿ, ಅವ್ರ ಜೀವನ ಹೆಂಗೆ ನಿರ್ವಹಣೆ ಆಗಬೇಕು ಅದ್ರ ಕಡೆ ಗಮನ ಹರಿಸಿ. ಸರ್ ಮನೆ ನಂದು ಒಂದು ಸೆಕೆಂಡ್ ನಾಡ್ಗೌಡ್ರೆ, ಮತ್ತೆ ತಾವು ಹೇಳಿದ್ರಿ ಯಾರನ್ನೂ ಕೂಡ ಈ ಕೋವಿಡ್ನಲ್ಲಿ ತಗೊಂಡಿರೋರ್ನ ಯಾರನ್ನೂ ತೆಗ್ದಿಲ್ಲ ಅಂತಕ್ಕಂಥದ್ದನ್ನ ಮಂತ್ರಿಗಳು ಹೇಳಿದ್ರು ಮಾನ್ಯ ಅಧ್ಯಕ್ಷರೇ. ಬಟ್ ಭಾಳಷ್ಟು ಜನ ಕೋವಿಡ್ನಲ್ಲಿ ಕೆಲಸ ಮಾಡಿದವರಿಗೆ ಈಗ ರೀಸೆಂಟ್ಲಿ ತೆಗ್ದಿದ್ದಾರೆ. ರೀಸೆಂಟ್ಲಿ ತೆಗ್ದಿದ್ದೀರಿ ಸರ್, ನಾನು ಕೇಳಿದ್ರೆ ಪೂರ್ಣಿಮಾ ಕೊನೆಯದೇನಾದ್ರು ಸುಧಾಕರ್ ಒಂದ್ ನಿಮಿಷ ಮೇನ್ ಕ್ವಶನ್ ಕೇಳು ಸುಧಾಕರ್ ಮೇಡಮ್ ಏನೋ ಒಂದು. ಒಟ್ಟಾರೆಯಾಗಿ ನಮ್ಮೆಲ್ಲರ ಒಂದು ಅಭಿಲಾಷೆ ಇರುವಂಥದ್ದು ಮಂತ್ರಿಗಳಿಗಾಗಲೇ ಕೆಲವು ಸಮಸ್ಯೆಗಳನ್ನ ಪರಿಹರಿಸ್ಕೊಟ್ಟಿದ್ದಾರೆ, ಅವ್ರ ಬಗ್ಗೆ ನಮ್ಗೆ ವಿಶ್ವಾಸ ಇದೆ.
ಆದರೆ 21,000 ಏನೀಗಾಗಲೇ ನೇರವಾಗಿ ಹಣ ಪಾವತಿಸ್ತಾ ಇದ್ದಾರೆ. ಈ 3,500 ಜನಕ್ಕೂ ಸಹಿತ ಆ ಸಿಸ್ಟಮ್ ತಂದರೆ ಒಳ್ಳೆಯದು. ಮತ್ತು ಅಂತ ನಮ್ಮ ಸದಸ್ಯರು ಹೇಳಿದಾಗೆ PF ESI ಸರಿಯಾಗಿ ಕೊಡ್ತಾ ಇಲ್ಲ, ಮತ್ತು ಸಂಬಳ ಕೂಡ ತಾವೇನು ಇಲ್ಲಿಂದ ಕೊಡ್ತಿದ್ದೀರಾ ಅಲ್ಲಿ ಅವ್ರಿಗೆ ರೀಚ್ ಆಗ್ತಾ ಇರೋವಂಥದ್ದು ರೂಲ್ಸ್ ಪ್ರಕಾರ ಆಗ್ತಾ ಇಲ್ಲ. ಹಾಗಾಗಿ ಅವರು ಹೆಚ್ಚು ಕೆಲಸವನ್ನು ಮಾಡ್ತಾ ಇದ್ದಾರೆ, ಕಡಿಮೆ ಸಂಬಳವನ್ನು ಪಡ್ಕೋತಾ ಇದ್ದಾರೆ, ಅವ್ರ ಕುಟುಂಬಗಳ ನಿರ್ವಹಣೆ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ದಯವಿಟ್ಟು ಸಚಿವರು ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನವನ್ನು ಕೊಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಇನ್ನೊಂದು ಕೊಟ್ಟಿದ್ದೀನಿ ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಮಿನಿಮಮ್ ವೇಜಸ್ ಆ್ಯಕ್ಟಲ್ಲಿ ಕೂಡ ಈಗಾಗಲೇ ವೇತನ ಹೆಚ್ಚಾಗಬೇಕು ಅಂತೇಳಿ ಕೂಡ ಆದೇಶ ಆಗಿದೆ. ಅದು ಕೂಡ ಬಹುಶಃ ಒಂದೆರಡು ತಿಂಗಳಲ್ಲೇ ಬೇಸಿಕ್ ಸ್ಯಾಲ್ರಿ ಕೂಡ ಹೆಚ್ಚಾಗ್ತಾ ಇದೆ ಎಲ್ರಿಗೂ ಕೂಡ. ಇದರ ಜೊತೆಗೆ ನಾವು ಇವಾಗ 15% ವೇತನನ್ನು ಹೆಚ್ಚು ಮಾಡ್ತಾ ಇದ್ದೀವಿ. ಈಗಾಗಲೇ ಮಾನ್ಯ ಸದಸ್ಯರು ವ್ಯಕ್ತಪಡಿಸಿರ್ತಕ್ಕಂಥ ಸಲಹೆ ಏನು ಕೊಟ್ಟಿದ್ದಾರೆ ಇದನ್ನು ಖಂಡಿತವಾಗಿಯೂ ನಾವು ಪರಿಶೀಲಿಸಿ 3,500 ಜನಕ್ಕೂ ಕೂಡ ನಾವು ಯಾವ ರೀತಿ 21,000 ಜನಕ್ಕೆ ನೇರವಾಗಿ ನಮ್ಮ ಸೊಸೈಟಿ ಮೂಲಕ ವೇತನ ಕೊಡ್ತೇವೆ ಅದೇ ರೀತಿ ಕೊಡಲಿಕ್ಕೆ ಕ್ರಮವನ್ನು ಕೂಡ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಫ್ರೀಡಮ್ ಆಪಲ್ ಕಲಿತು ತರಕಾರಿ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.